ಹಲೋ ಸ್ನೇಹಿತರೆ, ನಮಸ್ಕಾರ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಗುಡ್ ಮಾರ್ನಿಂಗ್ ಸ್ನೇಹಿತರೆ. ಇವತ್ತು ಶುಕ್ರವಾರ, ಗಂಟೆ 7 ಆಗ್ತಾ ಇದೆ. ಸ್ನಾನ ಎಲ್ಲ ಮುಗಿಸಿ ಬಂದಿದ್ದೀನಿ, ಇವಾಗ ಪೂಜೆಗೆ ಹೋಗ್ಬೇಕು. ಇವತ್ತು ಹಬ್ಬ ಅಲ್ವಾ, ಹಾಗಾಗಿ ನಿಮ್ಮೆಲ್ಲರಿಗೂ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು ಸ್ನೇಹಿತರೆ. ಬನ್ನಿ, ಇವಾಗ ತಡ ಮಾಡೋದು ಬೇಡ, ಮೊದಲಿಗೆ ದೇವ್ರ ಮನೆಯೆಲ್ಲಾನು ಕೂಡ ರೆಡಿ ಮಾಡ್ಕೊಳ್ಳೋಣ ಪೂಜೆಗೆ. ನನ್ನ ಚಾನಲ್ ಅನ್ನು ಹೊಸದಾಗಿ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ನಾನು ಮಾಡುವಂತಹ ವಿಡಿಯೋಸ್ ಎಲ್ಲ ಇಷ್ಟ ಆಗಿದ್ದಲ್ಲಿ ವಿಡಿಯೋಗೊಂದು ಲೈಕ್, ಶೇರ್, ಕಾಮೆಂಟ್ ಮಾಡೋದನ್ನ ಮರಿಬೇಡಿ. ದೇವರ ಮನೆಗೆ ಹೋಗೋದಕ್ಕಿಂತ ಮುಂಚೆ ನಾನು ದೇವರ ನೈವೇದ್ಯಕ್ಕೆ ಪಂಚಕಜ್ಜಾಯ ಮಾಡ್ಕೊಳ್ಬೇಕು. ಅದನ್ನು ಕೂಡ ಇವಾಗ ನಿಮ್ಗೆ ತೋರಿಸ್ತೀನಿ ಹೇಗ್ ಮಾಡ್ತೀವಿ ನಾವು ಅಂತ. ಗಣೇಶ ಹಬ್ಬಕ್ಕೆ ನಾವು ಪಂಚಕಜ್ಜಾಯನ ನೈವೇದ್ಯಕ್ಕೆ ಮಾಡ್ಲೇಬೇಕು. ಇವಾಗ ಪಂಚಕಜ್ಜಾಯ ಮಾಡೋದಕ್ಕೆ ಹೋಗ್ತಾ ಇದ್ದೀನಿ. ನೀವು ಕೇಳ್ಬಹುದು ಇನ್ನ ಚಕ್ಲಿ ಲಾಡು ಏನು ಕೂಡ ಮಾಡಿಲ್ವಾ ಅಂತ. ಚಕ್ಲಿ ಮಧ್ಯಾಹ್ನ ಮಾಡುವಂತಹ ಪ್ಲಾನ್ ಇದೆ. ಇಷ್ಟು ಬೆಳಿಗ್ಗೆ ಎಲ್ಲಾನು ಕೂಡ ಚಕ್ಲಿ ಮಾಡೋದಕ್ಕಾಗೋದಿಲ್ಲ, ಹಾಗಾಗಿ ನೋಡೋಣ ಎಷ್ಟಾಗುತ್ತೋ ಅಷ್ಟು ನಿಮ್ ಜೊತೆ ವಿಡಿಯೋನಲ್ಲಿ ಶೇರ್ ಮಾಡ್ಕೊಳ್ತಾ ಹೋಗ್ತೀನಿ. ಬನ್ನಿ, ಇವಾಗ ಮೊದಲಿಗೆ ಕಿಚನ್ ಹೋಗ್ಬಿಟ್ಟು ಪಂಚಕಜ್ಜಾಯ ರೆಡಿ ಮಾಡ್ಕೊಳ್ಳೋಣ. ಕ್ಲೀನಿಂಗ್ ಕೆಲಸ ಏನು ಕೂಡ ಇಲ್ಲ, ಎಲ್ಲ ಕೆಲಸ ಮುಗಿಸಿದೀನಿ. ಟಬಲ್ ಇರುವಂತಹ ಪಾತ್ರೆ ಜೋಡಿಸ್ಕೊಳ್ಬೇಕು, ಹಾಗೇನೆ ಪಂಚಕಜ್ಜಾಯ ರೆಡಿ ಮಾಡ್ಕೊಳ್ಬೇಕು. ಪಾತ್ರೆನ ಇವಾಗ್ಲೇ ಜೋಡಿಸೋದಿಲ್ಲ, ಪೂಜೆ ಎಲ್ಲ ಆಗಿದ ನಂತರ ನಾನು ಪಾತ್ರೆನ ಜೋಡಿಸ್ಕೊಳ್ತೀನಿ. ಮೊದ್ಲಿಗೆ ಇವಾಗ ಪಂಚಕಜ್ಜಾಯ ರೆಡಿ ಮಾಡ್ಕೊಳ್ತೀನಿ. ಪಂಚಕಜ್ಜಾಯ ಮಾಡೋದಕ್ಕೆ ಮೊದ್ಲಿಗೆ ನಾವಿಲ್ಲಿ ಕಡಲೆನ ಹುರ್ಕೊಳ್ಬೇಕಾಗತ್ತೆ. ನಾನಿಲ್ಲಿ 1.5 ಕಪ್ನಷ್ಟು ಕಡಲೆನ ತೆಗೆದುಕೊಂಡಿದ್ದೀನಿ. ಇವಾಗ ಕಡಲೆನ ಸಣ್ಣ ಹುರಿನಲ್ಲೇ ಹುರ್ಕೊಳ್ತಾ ಇದ್ದೀನಿ. ಆದಷ್ಟು ಸಣ್ಣ ಹುರಿನಲ್ಲೇ ಹುರ್ಕೊಳ್ಳಿ, ಇಲ್ಲಾಂತಂದರೆ ಸೀದೋಗ್ಬಿಡತ್ತೆ, ಚೆನ್ನಾಗಿ ಬೆಂದು ಬರೋದಿಲ್ಲ ಕಡಲೆ. ಕಡಲೆ ಹುರಿತಾ ಹುರಿತಾ ಈ ರೀತಿ ಸಿಪ್ಪೆ ಎಲ್ಲ ಓಪನ್ ಆಗ್ತಾ ಇರತ್ತೆ. ಕಡಲೆ ಬೆಂದಿದ್ದು ಗೊತ್ತಾಗತ್ತೆ ಸ್ನೇಹಿತರೆ, ಸಿಪ್ಪೆ ಎಲ್ಲ ಓಪನ್ ಆಗತ್ತೆ ಅಲ್ವಾ, ಅವಾಗ ಬೆಂದಿದೆ ಅಂತ ಅರ್ಥ. ಸ್ವಲ್ಪ ಹೊತ್ತು ಟೈಮ್ ಬೇಕಾಗತ್ತೆ. ನಂತರ ನಾನಿಲ್ಲಿ ಎಳ್ಳನ್ನು ಕೂಡ 1 ಸೆಕೆಂಡ್ ಇಲ್ಲಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಕಡಲೆ ತಣ್ಣಗಾಗಿದ ತಕ್ಷಣ ನಾನಿಲ್ಲಿ ಮಿಕ್ಸಿಗೆ ಹಾಕಿದ್ದೀನಿ. ಇದನ್ನು ಇವಾಗ ಒಂದ್ಸಾರಿ ಮಿಕ್ಸಿನ ಆನ್ ಆಫ್ ಮಾಡ್ಕೊಂಡು ಬರ್ತೀನಿ. ಮಿಕ್ಸಿನ ನಾನಿಲ್ಲಿ ಆನ್ ಆಫ್ ಮಾಡ್ಕೊಂಡು ಬಂದಿದ್ದೀನಿ. ಇವಾಗ ಇದನ್ನು ಈ ಹಿಟ್ಟು ಕಾಣಿಸೋದ್ರಲ್ಲಿ ಜರಡಿ ಹಿಡ್ಕೊಳ್ತಾ ಇದ್ದೀನಿ. ಇವಾಗ ಮರಕ್ಕೆ ಹಾಕಿಬಿಟ್ಟು ಇದನ್ನು ಈ ರೀತಿ ತಟ್ಕೊಳ್ತೀನಿ. ಸಿಪ್ಪೆ ಎಲ್ಲ ಬರುತ್ತೆ ಈ ರೀತಿ, ನಮ್ಮ ಕಡೆ ಇದಕ್ಕೆ ಗೇರೋದು ಅಂತ ಕರಿತೀವಿ. ಈ ರೀತಿ ಗೇರಿದಾಗ ಕಡಲೆ ಸಿಪ್ಪೆ ಎಲ್ಲ ಹೋಗುತ್ತೆ. ನಿಮಗೆ ಕಡಲೆ ಸಿಪ್ಪೆ ತೆಗೆಯೋದಕ್ಕೆ ಬರೋದಿಲ್ಲ ಅಂತಂದರೆ ಹಾಗೆ ಕೂಡ ಪೌಡರ್ ಮಾಡ್ಕೊಳ್ಬೋದು. ಸಿಪ್ಪೆ ತೆಗೆದ್ರೆ ಇನ್ನೂ ಚೆನ್ನಾಗಾಗತ್ತೆ. ನಾನಿಲ್ಲಿ ಸ್ವಲ್ಪ ಸಿಪ್ಪೆನ ತೆಗೆದಿದ್ದೀನಿ. ಇವಾಗ ಇನ್ನೊಮ್ಮೆ ಮಿಕ್ಸಿ ಮಾಡ್ಕೊಂಡು ಬಂದೆ, ತರ್ತರಿಯಾಗೇ ಇದೆ ಇನ್ನೂ ಕೂಡ. ಜರಡಿ ಹಿಡಿಯೋದ್ರಲ್ಲಿ ನಾನಿಲ್ಲಿ ಜರಡಿ ಹಿಡ್ಕೊಳ್ತಾ ಇದ್ದೀನಿ. ನಂತರ ಮತ್ತೆ ಈ ಮರಕ್ಕೆ ಹಾಕಿಬಿಟ್ಟು ಸಿಪ್ಪೆ ತೆಗಿತೀನಿ. ಈ ರೀತಿ ಗೇರಿದ್ರೆ ಸಿಪ್ಪೆ ಹೋಗುತ್ತೆ, ನೋಡಿದ್ರಿ ಅಲ್ವಾ. ಈ ರೀತಿ ತಟ್ಟಿದಾಗ ಸಿಪ್ಪೆ ಎಲ್ಲ ಮುಂದ್ಗಡೆ ಬರುತ್ತೆ, ಆವಾಗ ತೆಗಿಬಹುದು. ಇಷ್ಟು ಕ್ಲೀನಾಗಿದೆ ಕಾಣಿಸ್ತಾ ಇದೆ ಅಂತ ಅಂದ್ಕೊಂಡಿದ್ದೀನಿ. ಇವಾಗ ನಾನು ಪೌಡರ್ ಮಾಡ್ಕೊಂಡು ಬರ್ತೀನಿ. ಎಳ್ಳನ್ನ ಹುರಿದಿಟ್ಟಿದ್ದೆ ಅಲ್ವಾ, ಕಡಲೆ ಪೌಡರನ್ನು ನಾನು ಎಳ್ಳಿಗೆ ಸೇರಿಸಿದ್ದೀನಿ. ಸ್ವಲ್ಪ ಟೈಮ್ ಬೇಕಾಗತ್ತೆ ಈ ಪಂಚಕಜ್ಜಾಯ ಮಾಡೋದಕ್ಕೆ. ನಾನು ಕಡಲೆನ 1.5 ಕಪ್ನಷ್ಟು ತೆಗೆದುಕೊಂಡಿದ್ದೆ ಅಲ್ವಾ, ಅಷ್ಟೇ ಪ್ರಮಾಣದಲ್ಲಿ ಸಕ್ಕರೆನ ಹಾಕ್ತಾ ಇದ್ದೀನಿ ಮಿಕ್ಸಿಗೆ. ಹುರ್ಗಡ್ಲೆಯಿಂದ ಕೂಡ ಪಂಚಕಜ್ಜಾಯ ಮಾಡ್ಬೋದು. ಕಡಲೆ ಪಂಚಕಜ್ಜಾಯ ತುಂಬ ಶ್ರೇಷ್ಠ ಅಂತ ಹೇಳ್ತಾರೆ, ಹಾಗಾಗಿ ನಾನಿಲ್ಲಿ ಕಡಲೆಯಿಂದ ಮಾಡಿರೋದು. ಈ ಸಕ್ಕರೆಗೆ 2 ಏಲಕ್ಕಿ ಕೂಡ ಸೇರಿಸ್ತಾ ಇದ್ದೀನಿ. ಸಕ್ಕರೆ ಕೂಡ ಪೌಡರ್ ಮಾಡ್ಕೊಂಡು ಬಂದಿದ್ದೀನಿ. ಇವಾಗ ಈ ಕಡಲೆ ಪೌಡರ್ಗೆ ಇದನ್ನು ಸೇರಿಸಿದ್ದೀನಿ. ಇವಾಗ ಮಿಕ್ಸ್ ಮಾಡಿದ್ರೆ ಆಯಿತು, ಪಂಚಕಜ್ಜಾಯ ಕೂಡ ರೆಡಿ ಆಯಿತು. ಸ್ವಲ್ಪ ಟೈಮ್ ಬೇಕಾಗತ್ತೆ ಅಷ್ಟೇ ಸ್ನೇಹಿತರೆ. ಇವಾಗ ನಾನೊಂದು ಡಬ್ಬಕ್ಕೆ ಹಾಕ್ತಾ ಇದ್ದೀನಿ ಇದನ್ನು. ದೇವರಿಗೆ ನೈವೇದ್ಯ ಮಾಡೋದಕ್ಕೆ ಪಂಚಕಜ್ಜಾಯ ಕೂಡ ರೆಡಿ ಆಯಿತು. ನಮ್ಮ ಕಡೆ ಗಣೇಶ ಹಬ್ಬಕ್ಕೆ ಈ ಪಂಚಕಜ್ಜಾಯ ಮಾಡಲೇಬೇಕು. ನಾನಿವಾಗ ದೇವ್ರ ಮನೆಗೆ ಬಂದಿದ್ದೀನಿ, ದೇವರಿಗೆ ಹೂವೆಲ್ಲ ಮುಡಿಸಿದ್ದೀನಿ. ಶೃಂಗಾರ ಇದು, ಅಕ್ಕನ ಅಪ್ಪ ತಂದಿದ್ರು, ಅಕ್ಕ ಕೂಡ ನನಗೊಂದು ಶೃಂಗಾರ ಕೊಟ್ಟಿದ್ರು. ದೇವರಿಗೆ ಮುಡಿಸ್ತಾ ಇದ್ದೀನಿ, ನಿಮಗೆ ತೋರಿಸ್ತಾ ಇದ್ದೀನಿ ಹೇಗಿರುತ್ತೆ ಅಂತ. ತುಂಬ ರೇಟ್ ಇದೆ ಇದು, ಮಾರ್ಕೆಟಲ್ಲೆಲ್ಲ ತರೋದಕ್ಕೆ ಹೋದ್ರೆ ಸ್ನೇಹಿತರೆ ನಮ್ಮ ಕಡೆ ಸಿಗತ್ತೆ,
ತುಂಬಾ ಜಾಸ್ತಿ ಅಡಕೆ ಮರಗಳಲ್ವಾ, ಹಾಗಾಗಿ ನೀವು ಕೇಳ್ಬಹುದು ಶೃಂಗಾರ ಯಾವ ಗಿಡಕ್ಕಾಗತ್ತೆ ಅಂತ. ಅಡಕೆ ಮರಕ್ಕಾಗೋದು. ನಾನಿವಾಗ ಹೊಸ್ತಿಲ ಬಳಿ ರಂಗೋಲಿ ಹಾಕೋಣ ಅಂತ ಹೋಗ್ತಾ ಇದ್ದೀನಿ. ಹಬ್ಬದ ದಿನ ಮಾತ್ರ ಎಷ್ಟೇ ಕೆಲಸ ಮಾಡಿದ್ರು ಕೂಡ ಕೆಲಸನೇ ಮುಗಿಯೋದಿಲ್ಲ ಸ್ನೇಹಿತರೆ. ತುಂಬಾ ಜನ ಕೇಳ್ತೀರಿ ನೀವು ವಿಡಿಯೋ ಮಾಡುವಾಗ ಯಾರು ವಿಡಿಯೋ ಮಾಡ್ತಾರೆ ಅಂತ. ಕೆಲವೊಮ್ಮೆ ನಮ್ಮ ಮನೆಯವರು ಇದ್ದಾಗ ಅವರು ಹೆಲ್ಪ್ ಮಾಡ್ತಾರೆ, ಇಲ್ಲಾಂತಂದ್ರೆ ಟ್ರೈಪೋಡಿಗೆ ಹಾಕ್ತೀನಿ ಮೊಬೈಲನ್ನ. ಹೊಸ್ತಿಲ ಬಳಿ ರಂಗೋಲಿ ಹಾಕ್ಬಿಟ್ಟು ಅರಿಶಿನ ಕುಂಕುಮ ಕೂಡ ಹಾಕಿದೆ. ದೇವ್ರ ಮನೆ ಹೇಗೆ ರೆಡಿ ಮಾಡಿದ್ದೀನಿ ಅಂತ ಒಮ್ಮೆ ಕಾಣಿಸ್ತಾ ಇದ್ದೀನಿ. ಗಂಟೆ 8:30 ಆಗ್ತಾ ಇದೆ, ಪೂಜೆ ಎಲ್ಲ ಮುಗಿಸಿದಾಯ್ತು, ಕಿಚನ್ ಅಲ್ಲಿ ಇದ್ದೀನಿ, ತಿಂಡಿ ಮಾಡೋಣ ಅಂತ ಬಂದಿದ್ದೀನಿ. ಮೊದಲಿಗೆ ಪಾತ್ರೆಗಳನ್ನೆಲ್ಲ ಎತ್ತಿಟ್ಕೊಳ್ಬೇಕು, ಹಾಗೇನೆ ತಿಂಡಿ ಕೂಡ ರೆಡಿ ಮಾಡ್ಬೇಕು. ಇವತ್ತು ತಿಂಡಿ ಬಂದ್ಬಿಟ್ಟು ಅವಲಕ್ಕಿ, ಲೈಟ್ ಆಗಿ ಇವತ್ತು ತಿಂಡಿ ತಿನ್ನೋದು ಅಂತ. ಪಾಪು ಕೂಡ ಬಂದಿದ್ದಾನೆ, ರೂಮಲ್ಲಿ ಕುತ್ಕೊಂಡಿದ್ದಾನೆ. ಬೇಗ ಪಾತ್ರೆಗಳನ್ನೆಲ್ಲ ಎತ್ತಿ ಜೋಡಿಸ್ಕೊಳ್ತೀನಿ. ಮಿಕ್ಸರ್ ಕೂಡ ಅಲ್ಲೇ ಇದೆ, ಪೂಜೆ ಮಾಡೋ ಅವಸರದಲ್ಲಿ ಎಲ್ಲ ಹಾಗಾಗೆ ಬಿಟ್ಟು ಹೋಗಿದ್ದೆ. ಪಂಚಕಜ್ಜಾಯ ಮಾಡಿದ್ದೆ ಅಲ್ವಾ, ಮಿಕ್ಸಿ ಎಲ್ಲಾನು ಕೂಡ ಎತ್ತಿಟ್ಕೊಂಡು ಒಮ್ಮೆ ಕಿಚನ್ ಅನ್ನ ಜೋಡಿಸ್ಕೊಳ್ತೀನಿ. ಕಿಚನ್ ರೂಮ್ ಎಲ್ಲ ನೀಟ್ ಮಾಡ್ಬಿಟ್ಟು ನಾನಿಲ್ಲಿ ತಿಂಡಿ ಕೂಡ ರೆಡಿ ಮಾಡ್ಕೊಂಡು ಬಂದೆ. ಇಬ್ರು ಸೇರಿ ತಿಂಡಿ ತಿಂತಾ ಇದ್ದೀವಿ. ಪಾಪು ಕೂಡ ಬಂದಿದ್ದಾನೆ. ಪಾಪುಗೆ ಅವಲಕ್ಕಿ ಎಲ್ಲ ಇಷ್ಟ ಆಗೋದಿಲ್ಲ, ಹಾಗಾಗಿ ಪಾಪು ರೂಮಲ್ಲಿ ಕುತ್ಕೊಂಡಿದ್ದಾನೆ. ತಿಂಡಿ ಎಲ್ಲ ಮುಗ್ದಿದ ನಂತರ ನಾನಿಲ್ಲಿ ಪಾಪು ಜೊತೆ ಸ್ವಲ್ಪ ಹೊತ್ತು ಕುತ್ಕೊಂಡಿದ್ದೆ. ಪಾಪುನ ಮಸ್ತಿ ನೋಡಿ, ಕ್ಯಾಮ್ರಾ ಆನ್ ಮಾಡ್ತಾ ಇದ್ದಾಗಲೇ ಪಾಪುಗೆ ತುಂಬಾ ಮಸ್ತಿ ಬಂದಿರತ್ತೆ. ತಿಂಡಿ ಎಲ್ಲ ಮುಗಿಸಿತಾಯ್ತು, ಪಾತ್ರೆ ತೊಳೆಯೋ ಕೆಲಸ ಅಷ್ಟೇ ಬಾಕಿ ಇರೋದು. ಗಂಟೆ 9 ಆಗ್ತಾ ಇದೆ. ಸೀರೆ ಚೇಂಜ್ ಮಾಡಿಬಿಟ್ಟು ಡ್ರೆಸ್ ಹಾಕೊಂಡು ಪಾತ್ರೆ ತೊಳಿತೀನಿ. ಸೀರೆ ಹಾಕೊಂಡು ಅಡುಗೆ ಕೆಲಸ ಎಲ್ಲ ಮಾಡೋದಕ್ಕಾಗೋದಿಲ್ಲ, ಹಾಗಾಗಿ ಗಂಟೆ 10:30 ಆಗ್ತಾ ಇದೆ. ಕಿಚನ್ಗೆ ಬಂದಿದ್ದೀನಿ ಅಡುಗೆ ಮಾಡೋದಕ್ಕೆ ಅಂತ ಹೇಳ್ಬಿಟ್ಟು, ಬಟ್ಟೆ ಕೆಲಸ ಎಲ್ಲ ಮುಗಿಸಿ ಬಂದಿದ್ದೀನಿ. ಇವತ್ತು ಅಮಟೆಕಾಯಿ ಸಾರು ಮಾಡೋಣ ಅಂತ ಅನ್ಕೊಂಡಿದ್ದೀನಿ. ಈ ಮಾವಿನಕಾಯಿ ಸಾರೆಲ್ಲ ಮಾಡ್ತೀವಿ ನೋಡಿ, ಅದೇ ರೀತಿ ಮಾಡಿದ್ರೆ ಆಯ್ತು ಅಮಟೆಕಾಯಿ ಸಾರನ್ನ. ಅಮಟೆಕಾಯಿ ಮತ್ತೆ ನೀವು ಕೇಳ್ತೀರಿ ಏನು ಅಂತ, ಅಮಟೆಕಾಯಿ ಅಂದ್ರೆ ಇದು ಹುಳಿ ಅಮಟೆಕಾಯಿ, ಇನ್ನ ಇದರಲ್ಲಿ ಸಿಹಿ ಅಮಟೆ ಕೂಡ ಸಿಗತ್ತೆ. ಸಿಹಿ ಅಮಟೆಕಾಯನ್ನು ಕೂಡ ಗೊಜ್ಜೆಲ್ಲ ಮಾಡ್ತಾರೆ, ಇದನ್ನು ಕೂಡ ಗೊಜ್ಜೆಲ್ಲ ಮಾಡ್ತಾರೆ. ನಾನಿವತ್ತು ಸಾರು ಮಾಡ್ತಾ ಇದ್ದೀನಿ. ನೀವು ಕೇಳ್ಬಹುದು ಮೂರ್ ಸಾಕಾಗತ್ತ ಅಂತ, ನಾವಿರೋದು ಇಬ್ರೇ ಅಲ್ವಾ, ಸಾಕಾಗತ್ತೆ ಮೂರು. ಇದು ಹುಳಿ ಇರತ್ತೆ, ಇದರ ಸಾರನ್ನ ಹೇಗ್ ಮಾಡೋದು ಅಂತ ತೋರಿಸ್ತೀನಿ ಇವಾಗ, ನೋಡೋಣ. ಸಾಧ್ಯವಾದಷ್ಟು ರೆಕಾರ್ಡ್ ಮಾಡ್ತೀನಿ ಅಮಟೆಕಾಯಿ ಸಾರು ಹೇಗ್ ಮಾಡೋದು ಅಂತ. ಏನಿಲ್ಲ, ಮಾವಿನಕಾಯಿ ಸಾರು ಮಾಡ್ತೀವಿ ನೋಡಿ ನಾವು ನಮ್ ಕಡೆ, ಅದೇ ರೀತಿ ಮಾಡ್ತೀವಿ ಅಮಟೆಕಾಯಿ ಸಾರನ್ನು ಕೂಡ. ಇದು ನೀಟಾಗಿ ತೊಳೆದ್ರೆ ಆಯ್ತು, ಇದನ್ನ ಸಿಪ್ಪೆ ಎಲ್ಲ ತೆಗೆಯುವಂತ ಅವಶ್ಯಕತೆ ಇರೋದಿಲ್ಲ, ಸಿಪ್ಪೆ ಎಲ್ಲ ತೆಗೆಯೋದಕ್ಕೂ ಕೂಡ ಬರೋದಿಲ್ಲ. ಸ್ವಲ್ಪ ಕಟ್ ಮಾಡ್ಬಿಟ್ಟು ಸಾರಿಗೆ ಹಾಕೋದು, ತೋರಿಸ್ತೀನಿ ಹೇಗ್ ಮಾಡೋದು ಅಂತ. ಅಮಟೆಕಾಯಿ ಸಾರ್ ಜೊತೆ ಇವತ್ತು ಬೇರಲ್ಸಿನ್ಕಾಯಿ ಫ್ರೈ. ತುಂಬಾ ಜನ ಕೇಳ್ತೀರಿ ಅಲ್ವಾ ಬೇರಲ್ಸಿನ್ಕಾಯಿ ಹೇಗಿರತ್ತೆ ಅಂತ. ಈ ರೀತಿ ಇರತ್ತೆ, ರೌಂಡ್ ಆಗಿರತ್ತೆ, ಅಕ್ಕ ಕೊಟ್ಟಿದ್ದು ಕಾಲ್ ಭಾಗ ಇದು. ಇದರ ಫ್ರೈ ಮಾಡೋಣ ಅಂತ ಬೇರಲ್ಸಿನ್ಕಾಯಿದು. ಸಾಕಾಗತ್ತೆ, ಇಬ್ರು ಇರೋದ್ರಿಂದ ಕಾಲ್ ಭಾಗ ಸಾಕಾಗತ್ತೆ. ರವಾ ಕಡಲೆಬೇಳೆ ಪಾಯಸ, ಅಮಟೆಕಾಯಿ ಸಾರು, ಬೇರಲ್ಸಿನ್ಕಾಯಿ ಫ್ರೈ, ಅನ್ನ ಮಾಡ್ಬೇಕು, ಕುಡಿಯೋದಕ್ಕೆ ಗಂಜಿ ಮಾಡ್ಬೇಕು, ಇಷ್ಟ ಅಡ್ಗೆ ಮಾಡ್ಬೇಕು. ಚಕ್ಲಿ ಮಾಡೋದು ಸಂಜೆ, ಆಲ್ರೆಡಿ ಹೇಳಿದ್ದೀನಿ, ಸಾರಿ ಮಧ್ಯಾಹ್ನ ಊಟ ಮುಗ್ದಿದ ನಂತರ ಚಕ್ಲಿ ಮಾಡೋದು ಅಂತ. ಎಲ್ಲ ಕೂಡ ಒಮ್ಮೆಲೆ ಮಾಡೋದಕ್ಕಾಗೋದಿಲ್ಲ, ಚಕ್ಲಿ ನನ್ನ ಹತ್ರ ಒಬ್ಳೆ ಹತ್ರನೇ ಮಾಡೋದಕ್ಕಾಗೋದಿಲ್ಲ, ಅಕ್ಕ ಬರ್ತಾರೆ ಮಧ್ಯಾಹ್ನ. ಚಕ್ಲಿ ಮಾಡುವಂತಹ ವ್ಲಾಗ್ ಅನ್ನ ನೆಕ್ಸ್ಟ್ ವಿಡಿಯೋನಲ್ಲಿ ಶೇರ್ ಮಾಡ್ತೀನಿ, ವಿಡಿಯೋ ತುಂಬಾ ಲೆಂತಿ ಆಗುತ್ತೆ ಅನ್ನೋಗೋಸ್ಕರ. ಬನ್ನಿ ಇವಾಗ ಪಟಪಟ ಅಂತ ಅಡ್ಗೆ ಕೆಲಸನ ಶುರು ಮಾಡ್ಕೊಳ್ಳೋಣ. ಮೊದ್ಲಿಗೆ ಅನ್ನಕ್ಕಿಡ್ತೀನಿ, ಪಾಯಸಕ್ಕಿಡ್ತೀನಿ, ಕೊನೆಯಲ್ಲಿ ಸಾಂಬಾರ್ ಮಾಡೋದು ಮತ್ತೆ ಫ್ರೈ ಮಾಡೋದು. ಮೊದ್ಲಿಗೆ ನಾನು ಅನ್ನ ಮತ್ತೆ ಗಂಜಿ ಎರಡು ಕೂಡ ಮಾಡಿದೆ, ಇವಾಗ ಪಾಯಸ ರೆಡಿ ಆಗ್ತಾ ಇದೆ. ರವಾ ಮತ್ತು ಕಡಲೆಬೇಳೆ ಪಾಯಸ. ರವಾ ಮತ್ತು ಕಡಲೆಬೇಳೆ ಪಾಯಸನ ಹೇಗ್ ಮಾಡೋದು ಅಂತ ಆಲ್ರೆಡಿ ನಾನು ಶೇರ್ ಮಾಡಿದ್ದೆ, ಹಾಗಾಗಿ ಈ ಪಾಯಸನ ನಿಮ್ ಜೊತೆ ಶೇರ್ ಮಾಡಿಲ್ಲ. ಪಾಯಸ ಕುದೀತಾ ಇತ್ತು, ಆ ಕಡೆ ನಾನು ಗೋಡಂಬಿ ಕೂಡ ತುಪ್ಪದಲ್ಲಿ ಫ್ರೈ ಮಾಡಿಬಿಟ್ಟು ಹಾಕಿದ್ದೀನಿ. ಪಾಯಸ ಕೂಡ ರೆಡಿ ಆಯ್ತು.
ನಮ್ ಕಡೆ ಸಾಮಾನ್ಯವಾಗಿ ಹಬ್ಬಗಳಿಗೆ ಪಾಯಸನೆ ಮಾಡೋದು ಜಾಸ್ತಿ ಸ್ವೀಟ್ಗೆ. ಅಮಟೆಕಾಯಿ ಸಾರು ಮಾಡೋದಕ್ಕೆ ನಾನಿಲ್ಲಿ ಅಮಟೆಕಾಯಿನ ನೀಟಾಗಿ ತೊಳೆದು ಈ ರೀತಿ ಕಟ್ ಮಾಡಿಟ್ಟಿದ್ದೀನಿ. ಇದರ ಸಿಪ್ಪೆ ತೆಗಿಬಾರ್ದು, ಈ ರೀತಿ ಸ್ವಲ್ಪ ಸ್ವಲ್ಪ ಕಟ್ ಮಾಡಿಟ್ರೆ ಆಯ್ತು. ಹೇಗೆ ಕಟ್ ಮಾಡಿದ್ದೀನಿ ಅಂತ ನಿಮಗೆ ಗೊತ್ತಾಗಿದೆ ಅಂತ ಅನ್ಕೊಂಡಿದ್ದೀನಿ. ಒಂದು ಕಪ್ನಷ್ಟು ತೆಂಗಿನ ತುರಿ, ಸ್ವಲ್ಪ ಅರಿಶಿನ ಪೌಡರ್, ಹಾಗೆಯೇ ಸ್ವಲ್ಪ ಜೀರಿಗೆ ಕೂಡ ಹಾಕಿದ್ದೀನಿ, ಧನಿಯಾ ಬೀಜ ಸ್ವಲ್ಪ, ಹಾಗೆಯೇ ಒಂದು 5-6 ಬ್ಯಾಡಗೆ ಮೆಣಸಿನ್ಕಾಯಿನ ಹಾಕಿದ್ದೀನಿ ಮಸಾಲೆ ರುಬ್ಕೊಳ್ಳೋದಕ್ಕೆ ಅಮಟೆಕಾಯಿ ಸಾರಿಗೆ. ಈ ಕಡೆ ಒಂದು ಒಗ್ಗರಣೆ ಹುಟ್ಟಿಗೆ ತುಪ್ಪ ಹಾಕಿದೆ, ಉದ್ದಿನ ಬೇಳೆ ಕೂಡ ಹಾಕಿದ್ದೀನಿ. ಇದ್ರ ಜೊತೆ ಇವಾಗ ಇಂಗನ್ನು ಸೇರಿಸ್ತಾ ಇದ್ದೀನಿ. ಅಮಟೆಕಾಯಿ ಸಾರಿಗೆ ಇಷ್ಟೇ ಮಸಾಲೆ ಹಾಕೋದು, ಇನ್ನೇನು ಕೂಡ ಸೇರಿಸೋದಿಲ್ಲ, ಈರುಳ್ಳಿ ಬೆಳ್ಳುಳ್ಳಿ ಏನು ಕೂಡ ಸೇರಿಸೋದಿಲ್ಲ. ನಾನು ತೆಗೆದುಕೊಂಡಂತಹ ಸಾಮಗ್ರಿಗಳನ್ನು ಇವಾಗ ರುಬ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ರುಬ್ಬೋದಕ್ಕೆ ಗ್ರೈಂಡರ್ಗೆ ಹಾಕ್ತಾ ಇದ್ದೀನಿ. ತುಪ್ಪದಲ್ಲಿ ಫ್ರೈ ಮಾಡಿದ್ದಲ್ವಾ ಉದ್ದಿನ ಬೇಳೆ ಮತ್ತು ಇಂಗನ್ನು, ಅದನ್ನು ಕೂಡ ರುಬ್ಬೋದಕ್ಕೇ ಸೇರಿಸಿದ್ದೀನಿ. ಈ ಕಡೆ ನಾನು ಅಮಟೆಕಾಯನ್ನ ಬೇಯೋದಕ್ಕಿಡ್ತಾ ಇದ್ದೀನಿ. ಈ ಅಮಟೆಕಾಯಿಗೆ ಸ್ವಲ್ಪ ನೀರನ್ನು ಹಾಕಿಬಿಟ್ಟು ಬೇಯೋದಕ್ಕಿಡ್ತಾ ಇದ್ದೀನಿ. ಇದಕ್ಕೆ ಮತ್ತೆ ಏನು ಕೂಡ ಸೇರಿಸಬಾರ್ದು. ಅಮಟೆಕಾಯಿ ಕೂಡ ಬೇಯ್ತಾ ಇದೆ. ಈ ಟೈಮ್ನಲ್ಲಿ ನಾನು ಸ್ವಲ್ಪ ಬೆಲ್ಲನ ಇದ್ರ ಜೊತೆ ಸೇರಿಸ್ತಾ ಇದ್ದೀನಿ. ಈ ಅಮಟೆಕಾಯಿ ಸಾರು ಹೇಗೆ ಬರುತ್ತೆ ಅಂತಂದರೆ ಹುಳಿ ಸಿಹಿ ಖಾರ ಮೂರೂ ಕೂಡ ಇರಬೇಕು, ಆವಾಗಲೇ ಅಮಟೆಕಾಯಿ ಸಾರು ಟೇಸ್ಟಿಯಾಗಿ ಬರೋದು. ಬೆಲ್ಲ ಎಲ್ಲ ಹಾಕಿ ಕುದಿಸಿದ ನಂತರ ನಾನಿಲ್ಲಿ ರುಬ್ಬಿದಂತಹ ಮಸಾಲೆನ ಇದ್ರ ಜೊತೆ ಸೇರಿಸ್ತಾ ಇದ್ದೀನಿ. ಇವಾಗ ಎಷ್ಟು ನೀರು ಬೇಕು ಅಂತ ನೋಡಿಬಿಟ್ಟು ಇದಕ್ಕೆ ನೀರನ್ನು ಕೂಡ ಸೇರಿಸಿದ್ದೀನಿ. ತೀರಾ ಗಟ್ಟಿಯಾಗೂ ಕೂಡ ಇರಬಾರ್ದು, ತೀರಾ ತೆಳುವಾಗಿಯೂ ಕೂಡ ಇರಬಾರ್ದು, ಒಂದು ಮೀಡಿಯಂ ಇದೆ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಬಿಟ್ಟು ನಾನಿಲ್ಲಿ ಇದನ್ನು ಕುದಿಯೋದಕ್ಕೆ ಬಿಡ್ತಾ ಇದ್ದೀನಿ. ಚೆನ್ನಾಗಿ ಕುದೀತಾ ಇದೆ. ಆ ಕಡೆ ನಾನು ಒಗ್ಗರಣೆ ಕೂಡ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಒಗ್ಗರಣೆಗೆ ಸ್ವಲ್ಪ ಎಣ್ಣೆ, ಸಾಸಿವೆ, ಹಾಗೆಯೇ ಬ್ಯಾಡಗೆ ಮೆಣಸು, ಕರಿಬೇವು ಇಷ್ಟೇ, ಇನ್ನೇನು ಕೂಡ ಇಲ್ಲ. ಒಗ್ಗರಣೆಗೆ ಕುದಿತಾ ಇರುವಂತಹ ಸಾಂಬಾರ್ಗೆ ಒಗ್ಗರಣೆ ಕೂಡ ಮಾಡಿದ್ದೀನಿ. ನೋಡಿದ್ರಿ ಅಲ್ವಾ ಅಮಟೆಕಾಯಿ ಸಾರು ಹೇಗೆ ಮಾಡೋದು ಅಂತ. ತುಂಬಾ ಈಸಿ, ತುಂಬ ಟೇಸ್ಟಿಯಾಗೂ ಕೂಡ ಬರುತ್ತೆ. ಅನ್ನದ ಜೊತೆ ಸೇರಿಸಿ ತಿಂತಾ ಇದ್ರೆ ಹುಳಿ ಸಿಹಿ ಖಾರ ಎಲ್ಲನೂ ಕೂಡ ಇರುತ್ತೆ. ಬಿಸಿ ಬಿಸಿಯಾದಂತಹ ಅಮಟೆಕಾಯಿ ಸಾಂಬಾರು ಕೂಡ ರೆಡಿ ಆಯಿತು. ಈ ಕಡೆ ನಾನು ಬೇರಲ್ಸಿನಕಾಯಿ ಫ್ರೈ ಮಾಡೋದಕ್ಕೆ ಬೇರಲ್ಸಿನಕಾಯಿಯನ್ನು ಸಿಪ್ಪೆ ತೆಗೆದುಬಿಟ್ಟು ಈ ರೀತಿ ಸ್ಲೈಸ್ ಮಾಡಿಬಿಟ್ಟು ನೀರಿಗೆ ಹಾಕಿಟ್ಟಿದ್ದೀನಿ. ಮಸಾಲೆಗೆ ಏನೇನು ಬೇಕು ಅಂತ ನೋಡ್ಕೊಂಡು ಬರೋಣ. ಮೊದಲಿಗೆ ನಾನಿಲ್ಲಿ ಒಂದು ಪ್ಲೇಟಿಗೆ ಸ್ವಲ್ಪ ಅರಿಶಿನ ಪೌಡರ್ ಹಾಕಿದ್ದೆ, ಹಾಗೆಯೇ ಇಂಗಿನ ಪೌಡರನ್ನು ಸೇರಿಸ್ತಾ ಇದ್ದೀನಿ ಇದ್ರ ಜೊತೆನಲ್ಲೇ. ಅಚ್ಕಾರ ಪೌಡರನ್ನು ಹಾಕ್ತಾ ಇದ್ದೀನಿ ಇಲ್ಲಿ ನಾನು 1-1.5 ಟೇಬಲ್ ಸ್ಪೂನ್ನಷ್ಟು. ಬೇರಲ್ಸಿನಕಾಯಿ ರವಾ ಫ್ರೈ ಮಾಡ್ತಾ ಇರೋದು ನಾನಿವತ್ತು. ಇವಾಗ ಇದಕ್ಕೆ ಹುಣಸೆ ಹಣ್ಣನ್ನ ಸೇರಿಸ್ತಾ ಇದ್ದೀನಿ, ಹಾಗೆ ಸೇರಿಸ್ತಾ ಇದ್ದೀನಿ ಹುಳಿನ. ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಬೇಕಾಗತ್ತೆ. ಇಷ್ಟೇನೆ ಇದಕ್ಕೆ ಮಸಾಲೆ ಹಾಕೋದು, ಇನ್ನೇನು ಕೂಡ ಇಲ್ಲ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಸೇರಿಸಿದ್ದೀನಿ. ಇವಾಗ ಸ್ವಲ್ಪ ಸ್ವಲ್ಪನೇ ನೀರನ್ನ ಹಾಕ್ತಾ ಇದನ್ನ ಮಿಕ್ಸ್ ಮಾಡ್ತಾ ಇದ್ದೀನಿ. ಸ್ವಲ್ಪ ಗಟ್ಟಿಯಾಗಿ ರೆಡಿ ಮಾಡ್ಕೊಳ್ಬೇಕು ಮಸಾಲೆನ. ಇವಾಗ ನಾನು ಒಂದೊಂದೇ ಬೇರಲ್ಸಿನಕಾಯಿ ಪೀಸಿಗೂ ಕೂಡ ಈ ಮಸಾಲೆನ ಹಚ್ಕೊಳ್ತಾ ಇದ್ದೀನಿ ಈ ರೀತಿಯಾಗಿ. ಮಸಾಲೆನ ಹಚ್ಚಿಬಿಟ್ಟು ಸ್ವಲ್ಪ ಹೊತ್ತು ಹಾಗೆ ಬಿಡಬೇಕು, ಒಂದು 15 ನಿಮಿಷ ಅಥವಾ ಒಂದು 20 ನಿಮಿಷ. ಖಾರ ಉಪ್ಪು ಇವೆಲ್ಲ ಕೂಡ ಹಿಡ್ಕೊಳ್ಬೇಕಲ್ವಾ, ಹುಳಿ ಎಲ್ಲನೂ ಕೂಡ. ಹಾಗಾಗಿ ಮಸಾಲೆ ಹಚ್ಚಿಬಿಟ್ಟು ನಾನು ಒಂದು 20 ನಿಮಿಷಗಳ ಕಾಲ ಇದನ್ನು ಹೀಗೆ ಬಿಡ್ತಾ ಇದ್ದೀನಿ. ಒಂದು ತವಾ ಕೂಡ ಕಾಯೋದಕ್ಕಿಟ್ಟಿದ್ದೆ. ಇವಾಗ ಬೇರಲ್ಸಿನಕಾಯಿ ಫ್ರೈ ಮಾಡ್ತಾ ಇದ್ದೀನಿ. ಆವಾಗಲೇ ಮಸಾಲೆ ಹಚ್ಚಿಟ್ಟಿದ್ದೆ ಅಲ್ವಾ, ರವಾದಲ್ಲಿ ಅದ್ಬಿಟ್ಟು ಇವಾಗ ತವಾ ಮೇಲೆ ಹಾಕ್ಕೊಳ್ತಾ ಇದ್ದೀನಿ ಇದನ್ನು. ಇವಾಗ ಇದಕ್ಕೆ ಸ್ವಲ್ಪ ನೀರನ್ನು ಚುಮಕಿಸ್ಬೇಕು, ಇಲ್ಲಾಂತಂದರೆ ಇದು ಬೆಂದು ಬರೋದಿಲ್ಲ ನೀಟಾಗಿ. ಹಾಗಾಗಿ ಜಾಸ್ತಿ ಅಲ್ಲ ಸ್ನೇಹಿತರೆ, ಸ್ವಲ್ಪ ನೀರನ್ನು ಇಲ್ಲಿ ಚುಮಕಿಸ್ತಾ ಇದ್ದೀನಿ ನಾನಿಲ್ಲಿ.
ನೋಡಿದ್ರಿ ಅಲ್ವಾ, ಸ್ವಲ್ಪನೇ ಸ್ವಲ್ಪ ನೀರನ್ನ ಇಲ್ಲಿ ನಾನು ಚುಮುಕ್ಸಿದ್ದೀನಿ. ಹಾಗೇನೆ ಒಂದು ಮುಚ್ಚಳನ ಕ್ಲೋಸ್ ಮಾಡಿಬಿಟ್ಟು ಬೇಯೋದಕ್ಕೆ ಬಿಡ್ತಾ ಇದ್ದೀನಿ. ಬೆಂದಿದ ನಂತರ ನಾನಿಲ್ಲಿ ಮುಚ್ಚಳನ ಓಪನ್ ಮಾಡ್ತಾ ಇರೋದು ಒಂದು 5 ನಿಮಿಷದ ನಂತರ. ಇವಾಗ ಇದನ್ನ ನಾನು ಟರ್ನ್ ಮಾಡ್ತಾ ಇದ್ದೀನಿ. ಆದಷ್ಟು ಸಣ್ಣ ಹುರಿನಲ್ಲೇ ಫ್ರೈ ಮಾಡ್ಕೊಳ್ಳಿ, ಇಲ್ಲಾಂತಂದ್ರೆ ಸೀದೋಗ್ಬಿಡತ್ತೆ. ಇವಾಗ ನಾನು ಎಣ್ಣೆನ ಹಾಕ್ತಾ ಇದ್ದೀನಿ. ಮೊದಲಿಗೆ ಎಣ್ಣೆ ಹಾಕಬಾರ್ದು, ಸ್ವಲ್ಪ ನೀರನ್ನು ಚುಮ್ಸ್ಬಿಟ್ಟು ಬೇಯಿಸ್ಕೊಳ್ಬೇಕು, ನಂತರ ಎಣ್ಣೆನ ಹಾಕಬೇಕು. ಎಣ್ಣೆನ ಹಾಕಿಬಿಟ್ಟು ಹಾಗೆ ಸ್ವಲ್ಪ ಹೊತ್ತು ಬಿಡ್ತಾ ಇದ್ದೀನಿ, ಇದು ಚೆನ್ನಾಗಿ ಬೇಯಲಿ ಅನ್ನೋಗೋಸ್ಕರ. ಮತ್ತೆ ಇಲ್ಲಿ ನಾನು ಮುಚ್ಚಳನ ಓಪನ್ ಮಾಡಿಬಿಟ್ಟು ನಿಮಗೆ ಕಾಣಿಸ್ತಾ ಇದೆ, ನೋಡಿದ್ರಿಲ್ವಾ, ನೀಟಾಗಿ ಇದು ಬೆಂದಿದೆ. ಇವಾಗ ಇನ್ನೊಮ್ಮೆ ಟರ್ನ್ ಮಾಡ್ಕೊಳ್ತಾ ಇದ್ದೀನಿ ನಾನು. ಈ ಬಜ್ಜಿ ಥರ ಕೂಡ ಮಾಡ್ಕೊಳ್ಬಹುದು ನೀವು, ಇನ್ನೊಮ್ಮೆ ಯಾವತ್ತಾದರೂ ಮಾಡಿ ಕಾಣಿಸ್ತೀನಿ. ಆಯಿಲಲ್ಲೂ ಕೂಡ ಕರಿಬಹುದು. ನನಗೆ ಆಯಿಲಲ್ಲಿ ಕರೆದಿದ್ದಕ್ಕಿಂತ ತವಾ ಫ್ರೈ ಅಂತಂದರೆ ತುಂಬಾ ಇಷ್ಟ. ನೀಟಾಗಿ ಬೆಂದಿದೆ ಇದು, ನೀವು ಕೇಳಬಹುದು ಬೆಂದಿದೆಯೋ ಇಲ್ವೋ ಅಂತ ಹೇಗೆ ಗೊತ್ತಾಗತ್ತೆ ಅಂತ. ಒಂದು ಸ್ಪೂನ್ ಸಹಾಯದಿಂದ ಚುಚ್ಚಿಬಿಟ್ಟು ನೋಡಿ, ಸ್ಪೂನಲ್ಲಿ ನಿಮಗೆ ಚುಚ್ಚಿ ನೋಡಿದಾಗ ಗೊತ್ತಾಗತ್ತೆ ಇದು ಬೆಂದಿದೆಯೋ ಇಲ್ವೋ ಅಂತ. ತುಂಬ ಟೇಸ್ಟಿಯಾಗಿ ಬಂದಿತ್ತು ಸ್ನೇಹಿತರೆ ಬೇರಲ್ಸಿನಕಾಯಿ ಫ್ರೈ ಮಾತ್ರ. ನನಗಂತೂ ತುಂಬಾ ಫೇವ್ರೇಟ್ ಬೇರಲ್ಸಿನಕಾಯಿ ಫ್ರೈ ಅಂದರೆ. ಇವಾಗ ಊಟದ ಟೈಮ್. ನಮ್ಮನೆಯವರು ಇವತ್ತು 2 ಗಂಟೆ ಸುಮಾರು ಬಂದಿದ್ರು ಊಟಕ್ಕೆ. ನಮ್ಮನೆಯವರಿಗೆ ಇವತ್ತು ಮಾಡಿದಂತಹ ಅಡುಗೆ ಎಲ್ಲ ಇಷ್ಟ ಆಯಿತು. ಅಮಟೆಕಾಯಿ ಸಾರು, ರವೆ ಕಡಲೆಬೇಳೆ ಪಾಯಸ, ಬೇರಲ್ಸಿನಕಾಯಿ ಫ್ರೈ ಎಲ್ಲನೂ ಕೂಡ. ನೀವು ಕೇಳಬಹುದು ಹಬ್ಬ ಆದ್ರೂ ಕೂಡ ಸ್ವಲ್ಪ ಅಂದರೆ ಇಷ್ಟೇ ಸಿಂಪಲ್ ಅಡುಗೆ ಮಾಡಿರೋದ ವಿದ್ಯಾ ಅಂತ. ಜಾಸ್ತಿ ಐಟಮ್ ಮಾಡಿದ್ರೆ ಖಾಲಿ ಆಗೋದಿಲ್ಲ ಸ್ನೇಹಿತರೆ, ಹಾಗಾಗಿ ನಾನು ಜಾಸ್ತಿ ಐಟಮ್ ಏನು ಕೂಡ ಮಾಡೋದಿಲ್ಲ. ಮೊದಲಿಗೆ ನಾನು ದೇವರಿಗೆ ಎಡೆ ಇಟ್ಟಿರೋದನ್ನು ಊಟ ಮಾಡ್ತಾ ಇದ್ದೀನಿ. ದೇವರಿಗೆ ಬಡಿಸ್ತೀವಲ್ವ ನಾವು, ಅದನ್ನು ಊಟ ಮಾಡ್ತಾ ಇದ್ದೀನಿ. ನಾನು ಊಟ ಮಾಡೋದು ಸ್ವಲ್ಪ ನಿಧಾನ. ನಮ್ಮನೆಯವರು ಊಟ ಮಾಡಿ ಎದ್ದು ಹೋದರು, ನಾನಿನ್ನೂ ಕೂಡ ಊಟ ಮಾಡ್ತಾನೆ ಇದ್ದೀನಿ. ತುಂಬ ನಿಧಾನ ನಾನು ಊಟ ಮಾಡೋದು. ಊಟ ಎಲ್ಲ ಮುಗಿಸಿದ್ದಾಯಿತು, 2:30 ಆಗ್ತಾ ಇದೆ. ಊಟ ಮುಗಿಸಿ ಕಿಚನ್ ರೂಮನ್ನು ನೀಟ್ ಮಾಡಿದ್ದಾಯಿತು. ಮಳೆ ಬರೋ ಲಕ್ಷಣ ಇದೆ, ಬಟ್ಟೆ ನಾವು ಹೊರಗಡೆ ಒಣಗೋದಕ್ಕೆ ಹಾಕಿದ್ದೀನಿ, ಇವಾಗ ತರಬೇಕು. ಇನ್ನು ನಾನು ಇವತ್ತಿನ ಈ ವ್ಲಾಗನ್ನು ಕೂಡ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಇವತ್ತಿನ ವಿಡಿಯೋ ಇಷ್ಟ ಆಗಿದ್ದಲ್ಲಿ ವಿಡಿಯೋಗೊಂದು ಲೈಕ್ ಮಾಡಿ, ಚಾನಲನ್ನು ಹೊಸದಾಗಿ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೋಗಿ ಬರ್ತೀನಿ, ಸಿಗೋಣ ಇನ್ನೊಂದು ವಿಡಿಯೋದೊಂದಿಗೆ. ಅಲ್ಲಿವರೆಗೂ ನಿಮಗೆ ಧನ್ಯವಾದ.